ಕನ್ನಡ ಚಿತ್ರರಂಗದಲ್ಲಿ ಕರಾಟೆ ಕಿಂಗ್ ಶಂಕರಣ್ಣ ಅವರು ನಟನೆ ಮಾಡಿರುವ ಸಿನಿಮಾಗಳನ್ನ ನೋಡಿದ್ರೆ ಒಂಥರ ಬೇರೆ ತರಾನೇ ಫೀಲಿಂಗ್ ಕೊಡುತ್ತೆ ಇನ್ನು ತೊಂಬತ್ತರಲ್ಲಿ ಶೈಲೇಂದ್ರ ಬಾಬು ನಿರ್ಮಾಣದ ಭಾರ್ಗವ ನಿರ್ದೇಶನದಲ್ಲಿ ಮೂಡಿಬಂದ ಹೊಸ ಜೀವನ ಚಿತ್ರ ಸಾಕಷ್ಟು ಯಶಸ್ಸನ್ನ ಪಡೆದಿತ್ತು ಆದರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಒಂದರಲ್ಲಿ ಹಿಂದಿ ಭಾಷೆಯಲ್ಲಿ ಮೂಡಿಬರ್ತಿದ್ದ ರಾಮಾಯಣ ಧಾರಾವಾಹಿ ಇಡೀ ಭಾರತೀಯರನ್ನ ತನ್ನತ್ತ ಸೆಳೆದಿತ್ತು ಧಾರಾವಾಹಿಯ ಎಲ್ಲಾ ಪಾತ್ರಧಾರಿಗಳ ಪಾತ್ರಗಳಲ್ಲಿ ಪರಕಾಯ ಪ್ರವೇಶ ಮಾಡಿ ನಟನೆ ಮಾಡಿದ್ರು ಭಾರತೀಯರಿಗೆ ಈ ಪೌರಾಣಿಕ ಧಾರಾವಾಹಿಯನ್ನ ನೋಡೋದೇ ವಾರಕ್ಕೊಂದು ಹಬ್ಬ ಇದ್ದಂತೆ ಇತ್ತು ಆದ್ರೆ ಇಂತಹ ಅದ್ಭುತವಾದ ಪೌರಾಣಿಕ ದೃಶ್ಯವನ್ನ ಕಾವ್ಯದಲ್ಲಿ ಸೀತೆಯ ಪಾತ್ರದಲ್ಲಿ ನೈಜ ಸೀತೆಯ ಪಾತ್ರದಲ್ಲಿ ನಟನೆ ಮಾಡಿದ್ರು ನಟಿ ದೀಪಿಕಾ ಅವರು ಇನ್ನು ಇವರ ಪೂರ್ಣ ಹೆಸರು ದೀಪಿಕಾ ಚಿಕಾಲಿಯಾ ಇಷ್ಟೆಲ್ಲ ದೀಪಿಕಾ ಅವರ ಬಗ್ಗೆ ಹೇಳಲು ಒಂದು ಕಾರಣ ಕೂಡ ಇದೆ ಹೌದು ದೀಪಿಕಾ ಅವರು ಕೇವಲ ಹಿಂದಿ ಸಿನಿಮಾ ಹಾಗೂ ಸೀರಿಯಲ್ ಗಳಲ್ಲಿ ಮಾತ್ರವಲ್ಲ ಕನ್ನಡದಲ್ಲೂ ಕೂಡ ನಾಯಕಿಯಾಗಿ ನಟನೆ ಮಾಡಿದ್ದಾರೆ ಎಂಬತ್ತೊಂಬತ್ತರಲ್ಲಿ ತೆರೆಕಂಡ ರೆಬಲ್ ಸ್ಟಾರ್ ಅಂಬರೀಶ್ ಅವರ ಇಂದ್ರಜಿತ್ ಸಿನಿಮಾದಲ್ಲಿ ಮೊದಲ ಬಾರಿಗೆ ನಟನೆ ಮಾಡಿದ್ದಾರೆ ನಂತರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಶಂಕರ್ ನಾಗ್ ಅವರು ನಟನೆ ಮಾಡಿರುವ ಹೊಸ ಜೀವನ ಸಿನಿಮಾದಲ್ಲಿ ನಾಯಕಿಯಾಗಿ ನಟನೆ ಮಾಡಿದ್ರು ನಂತರ ಕಾಲಚಕ್ರ ಮೇಯರ್ ಪ್ರಭಾಕರ್ ಸಿನಿಮಾಗಳಲ್ಲೂ ನಾಯಕಿಯಾಗಿ ಕಾಣಿಸಿಕೊಂಡ್ರು ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ನಟನೆ ಮಾಡದ ದೀಪಿಕಾ ಅವರು ಬಾಲಿವುಡ್ ಮತ್ತು ಇನ್ನಿತರ ಭಾಷೆಗಳಲ್ಲಿ ನಟನೆ ಮಾಡಿ ನಂತರ ಕೆಲವು ವರ್ಷಗಳ ಕಾಲ ಸಿನಿಮಾ ರಂಗದಿಂದ ದೂರ ಉಳಿದಿದ್ರು ಕಾಸ್ಮೆಟಿಕ್ಸ್ ಹಾಗೂ ಟಾಯ್ಸ್ ಕಂಪನಿಯ ಮಾಲೀಕ ಹೇಮಂತ್ ಟೋಪಿವಾಲಾ ಎಂಬುವವರನ್ನ ಮದುವೆಯಾದ್ರು ಇವರಿಗೆ ನಿಧಿ ಹಾಗೂ ಜೂಯಿ ಎನ್ನುವ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಏಪ್ರಿಲ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಮುಂಬೈನಲ್ಲಿ ಜನಿಸಿದ ದೀಪಿಕಾ ಅವರಿಗೆ ಈಗ ಐವತ್ತಾರು ವರ್ಷ ವಯಸ್ಸಾಗಿದೆ ಇನ್ನು ಇತ್ತೀಚೆಗೆ ದೀಪಿಕಾ ಅವರು ಹಿಂದಿ ಸಿನಿಮಾ ಹಾಗೂ ಧಾರಾವಾಹಿಯಲ್ಲಿ ಪೋಷಕ ಪಾತ್ರ ಮಾಡುತ್ತಿದ್ದು ಈಗ ನಟನೆಯಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ ಅಂತ ಹೇಳಿದ್ದಾರೆ